ಆಮೇಲೆ ಅದನ್ನು ಅಫ್ಕೋರ್ಸ್ ಎಲ್ಲ ಥರದಲ್ಲೂ ನಾವು ಬಂದೋಬಸ್ತ್ ಮಾಡಿ ಹಾಕ್ಕೊಂಡಿದ್ವಿ. ಅದೆಲ್ಲ ನಮಗೆ ಅದು ದಟ್ಸ್ ಕಾಮನ್ ಸೆನ್ಸ್ ನಮ್ಗೆ ಹೆಣ್ಮಕ್ಳಿಗೆ. ಸೊ ಅದೇನು ನಮಗೆ ಅದೆಲ್ಲ ಏನು ತಲೆನೋವು ಇರಲಿಲ್ಲ. ಆ್ಯಂಡ್ ಗಾಡ್ಸ್ ಗ್ರೇಸ್ ಹುಟ್ಟದಾಯಿಂದನೂ ವಿ ಹ್ಯಾಡ್ ದಟ್ ಸ್ಟೈಲ್, ವಿ ಹ್ಯಾಡ್ ದಟ್ ಕ್ಲಾಸ್. ನಮ್ಮ ತಂದೆ ತುಂಬ ಕ್ಲಾಸಿ, ಸೊ ಹಾಗಾಗಿ ಆ ವಿಷಯದಲ್ಲಿ ಇವನ್ ನಾವು ಸ್ಕೂಲು ಕಾಲೇಜ್ಗೂ ತುಂಬ ಸ್ಟೈಲಿಶಾಗಿ ಹೋಗ್ತಾಯಿದ್ವಿ. ಸೊ ಡ್ರೆಸ್ ವಿಷಯದಲ್ಲಿ ನಮ್ಗೆ ಯಾರೂ ಹೇಳ್ಕೊಡೋ ಅಗತ್ಯನೇ ಇರ್ತಾ ಇರಲಿಲ್ಲ. ಇಟ್ ಇನ್ಫ್ಯಾಕ್ಟ್ ಕಾಸ್ಟ್ಯೂಮರ್ಸಿಗೆ ತುಂಬ ಹೆಲ್ಪ್ಫುಲ್ ಆಗ್ತಾಯಿತ್ತು. ಇವತ್ತಿಗೂ ಕಾಸ್ಟ್ಯೂಮರ್ಸ್ಗೆ ನನ್ನ ಕಡೆಯಿಂದ ಕಾಸ್ಟ್ಯೂಮ್ ಅವ್ರ ತಲೆನೇ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಪ್ರತಿಯೊಂದು ನಾನೇ ಮಾಡ್ಕೋತೀನಿ. ಒಂದು ಆ ಕ್ಯಾರೆಕ್ಟ್ರಿಗೆ ತಕ್ಕಂಥ ಜ್ಯುವೆಲ್ರಿ ಆಗಲಿ, ಸೀರೆ ಆಗಲಿ, ಪ್ರತಿಯೊಂದು. ಸೊ ಆವಾಗಲೂ ಅಷ್ಟೇ, ಅವ್ರು ವೈಟ್ ಅಂದ ತಕ್ಷಣ ಇದಿದು ಇದಿದ್ದು ಅನ್ನೋದನ್ನು ನಾವು ಅವ್ರ ಮೇಲೆ ಬಿಡಲೇ ಇಲ್ಲ. ಸೊ ನಾವೇ ಪರ್ಚೇಸ್ ಮಾಡಿದ್ವಿ, ನಮ್ಗೆ ಯಾವ ಥರ ಇನ್ನರ್ಸ್ ಬೇಕಿತ್ತು ಅಥವಾ ಏನು ಬೇಕಿತ್ತು ಕಂಫರ್ಟೇಬಲ್. ಯಾಕಂದರೆ ಅನ್ಲೆಸ್ ನೀವು ಕಂಫರ್ಟ್ ಆಗದೆ ಹೋದರೆ ವೈಟಲ್ಲಿ ನೀವೇನು ಮಾಡೋಕ್ಕಾಗಲ್ಲ. ಅದೆಲ್ಲ ರೆಡಿ ಆಗಿಬಿಟ್ವಿ. ಡ್ಯಾನ್ಸ್ ಬರಬೇಡವೇ, ಡ್ಯಾನ್ಸ್ ಎಲ್ಲಿಂದ ಬರಬೇಕು? ಯಾರೋ ತಮಿಳ್ನವ್ರು ಕೊರಿಯೋಗ್ರಾಫರು, ಅವಾಗೆಲ್ಲ ನಮ್ಮ ಕನ್ನಡದವ್ರು ಕಮ್ಮಿ, ಎಲ್ಲ ಅಲ್ಲಿಂದನೇ ಬರೋರು. ನಮಗೋ ನಮ್ಮ ಭಾಷೆಯಲ್ಲಿ ತಮಿಳು ತುಂಬ ಮಿಕ್ಸ್ ಇದೆ, ಕನ್ನಡ ತಮಿಳು. ನಾನು ನಿಮ್ಗಾಗಲೇ ಹೇಳ್ದಂಗೆ ನಾವು ಸಂಕೇತಿಗಳು. ಸೊ ಹಾಗಾಗಿ ತಮಿಳು ತುಂಬ ಚೆನ್ನಾಗಿ ಬರುತ್ತೆ ನನಗೆ. ಒಂದೆರಡು ಸ್ಟೆಪ್ ಅದು ನೈಟ್ ಸೀಕ್ವೆನ್ಸ್ ಇಷ್ಟ ಆಗಿ. ನಾವು ಫಸ್ಟ್ ಟೈಮು ರೈನ್ ಸಾಂಗ್ ಎಕ್ಸ್ಪೀರಿಯೆನ್ಸು, ಟ್ಯಾಂಕರ್ಗಳಲ್ಲಿ ನೀರು ಬಂದಿದೆ, ಅದಷ್ಟು ತಣ್ಣಗಿರುತ್ತೆ ಅನ್ನೋ ಐಡಿಯಾ ಇಲ್ಲ ಒಂದು. ಆಮೇಲೆ ಆ ಮೈ ಮೇಲೆ ಬೀಳೋ ಎಕ್ಸ್ಪೀರಿಯೆನ್ಸ್ ಇಲ್ಲ. ನಾನು ಮಳೆ ಏನು ಲೈಫಲ್ಲಿ ಎಷ್ಟು ಮಳೆ ಎಂಜಾಯ್ ಮಾಡಿದ್ದೀನಿ ನಾನು ಅನ್ನಂತು ಅಂದರೆ, ಸ್ಕೂಲಲ್ಲಿ ಬ್ಯಾಗ್ನೂ ನೆನೆಸ್ಕೊಂಡು, ಬುಕ್ಗಳನ್ನೂ ನೆನೆಸ್ಕೊಂಡು, ಸ್ಕೂಲಿಂದ ಒಂದು ಎರಡೆರಡೂವರೆ ಕಿಲೋಮೀಟ್ರ್ ಇತ್ತು ನಮಗೆ ಮನೆ, ನಡ್ಕೊಂಬರ್ತಾ ಇದ್ದೆ. ಅಷ್ಟು ಮಳೆ ಎಂಜಾಯ್ ಮಾಡಿರೋರು. ದಿಸ್ ಈಸ್ ಅ ಡಿಫ್ರೆಂಟ್ ಅಪ್ರೋಚ್ ಆಲ್ ಟುಗೆದರ್. ಮಳೆ ಬೀಳುತ್ತೆ ಅಂತಲೇ ಜು 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 ಜುದು ಆಗೋಯ್ತು, ಮೈಯೆಲ್ಲ ನೆಂದೋಯ್ತು. ಸೊ ಅಮ್ಮ ನಮ್ಮಮ್ಮನ ಕಣ್ಣೇ ಮಾನಿಟ್ರು, ಅವಾಗೆಲ್ಲ ಮಾನಿಟ್ರ್ ಎಲ್ಲ ಇಲ್ಲಿ ಅಂತಂದರೆ ಗೊತ್ತು ಏನು ಅಸಹ್ಯ ಕಾಣ್ತಾ ಇಲ್ಲ ಅನ್ನೋದೊಂದು ಸಿಗ್ನಲ್ ಸಿಕ್ಕದಂಗೆ ನಮಗೆ. ಮತ್ತು ಇವರು ಸ್ಟೆಪ್ ಹೇಳ್ಕೊಟ್ರು, ಒಂದು ಎರಡು ಈಸಿಯಾಗಿತ್ತು, ಅದು ಬಂದುಬಿಡ್ತು. ಮತ್ತು ಅಲ್ಲೆಲ್ಲೋ ದೊಡ್ಡದು ಹುಲ್ಲಿಂದೇನೋ ಒಂದು ಹಾಕಿರ್ತಾರಲ್ಲ, ಆ ಥರ ಅದ್ರ ಮೇಲೆ ಬೀಳ್ತೀವಿ, ಅವ್ರು ಬಂದು ಬೀಳ್ತಾರೆ ಅನ್ನೋದು ಬಂತು. ಸರಿ, ಫಸ್ಟ್ ಟೈಮು ಒಂದು ನೀರು ಬೀಳೋ ಅನುಭವ ಇದು. ರೆಗ್ಯುಲರಾಗಿ ನಾವು ನ್ಯಾಚುರಲ್ಲಾಗಿ ಮಳೆಯಲ್ಲಿ ನೆನೆಯೋದಕ್ಕಿಂತ ಇದು ಬೇರೆ ಥರ ಇರುತ್ತೆ ಅನ್ನೋದು ಒಂದು ಸ್ಮಾಲ್ ಐಡಿಯಾ ಇತ್ತು. ಬಟ್ ಎಷ್ಟರ ಮಟ್ಟಿಗೆ ಅನ್ನೋದೊಂದು ಊಹಿಸೋಕ್ಕೂ ಆಗೋದಿಲ್ಲ. ಸೊ ಇದೊಂದು ಬೇರೆ ಫೋರ್ಸಲ್ಲಿ ನೀರು ಬೀಳುತ್ತೆ, ಕೊರಿತಾ ಇತ್ತು ನೀರು, ತುಂಬ ತಣ್ಣ ನೀರು. ಒಂದು ಎರಡು ಸಲ ಬಿದ್ದ ತಕ್ಷಣ ಅನ್ನೋ ಥರ ಒಂದು ಮೈಯಲ್ಲಿ ಒಂದು ಬೇರೆ ಒಂದು ಇದು ಒಂಥರ ಆ ಎಕ್ಸ್ಪ್ರೆಷನ್ನೂ ಅಲ್ಲಿಂದ ಕಿರ್ಚ್ಕೋತಾ ಇದ್ದಾರೆ ಕೊರಿಯೋಗ್ರಾಫರ್, ಅರ್ಧ ತಮಿಳು ಅರ್ಧ ಕನ್ನಡದಲ್ಲಿ. ಬಿಡಬೇಡಿ ಬಿಡಬೇಡಿ ಬಿಡಬೇಡಿ, ಹಂಗೆ ಇರಿ ಹಂಗೆ ಇರಿ ಹಂಗೆ ಇರಿ ಅಂತೇಳಿ ಒಂದು ಎರಡು ಮೂರು ಸೆಕೆಂಡಿಗೆ ಕಟ್ ಮಾಡಿಬಿಟ್ರು. ಯಾಕಂದರೆ ಅದಕ್ಕೆ ಮುಂಚೆ ನೀರು ಬಿದ್ದಂಗೆ ತೋರ್ಸಂಗಿಲ್ಲಲ್ಲ ಅವರಿಗೂ ಪಾಪ. ಅಲ್ಲಿಂದ ಬೇಕಾದ್ರೆ ಕಟ್ ಮಾಡಿ ಮಾಡ್ಬೋದಾಗಿತ್ತು. ಆ ಫಸ್ಟ್ ನೀರು ಬೀಳೋದಂತೂ ಅವ್ರಿಗೆ ಅದೇ ಇದು ಬೇಕಿತ್ತು. ಒಂಥರ ಒಂದು ಫಸ್ಟ್ ಟೈಮ್ ನೀರು ಬೀಳ್ತಾ ಇದೆ, ವೈಟ್ ಬಟ್ಟೆ, ಏನು ಕಾಣ್ತಾ ಇದೆ, ಹೆಂಗೆ ಅಸಹ್ಯ ಕಾಣ್ತಾ ಇದೆಯಾ ಇಲ್ವಾ ಏನು ಅನ್ನೋದು ಒಂದು ಥಾಟ್ ಇದಾಗೋಯ್ತು. ಫಸ್ಟ್ ಕಣ್ಣು ಹೋಗಿದ್ದು ನಮ್ಮ ಅಮ್ಮನ ಕಡೆ. ಅವತ್ತು ಅಪ್ಪನೂ ಬಂದಿದ್ದರು ನೈಟ್ ಶೂಟಿಂಗ್ ಅಂತ. ಸೊ ಅಮ್ಮ ಅಲ್ಲಿ ನಿಂತ್ಕೊಂಡು ಅಂತ ಅಷ್ಟೇ ಹಿಂಗೆ ಥಮ್ಸಪ್ ಮಾಡಿ ತೊಂದರೆ ಇಲ್ಲ ಅಂತ ಹಿಂಗೆ ತೋರಿಸಿದಾಗ ಒಂದು ಉಸಿರು ಬಿಡೋ ಅಷ್ಟು ಒಂದು ಸಮಾಧಾನ ಆಯಿತು. ಓಕೆ, ಅಸಹ್ಯ ಅಂತೂ ಕಾಣ್ತಾ ಇಲ್ಲಪ್ಪ, ಚೆನ್ನಾಗಿ ಕಾಣ್ತೀನಾ ಇಲ್ವಾ ಅನ್ನೋದು ಬೇರೆ, ಅಸಹ್ಯ ಕಾಣಬಾರ್ದು ಅನ್ನೋದೊಂದು ತಲೆಯಲ್ಲಿತ್ತು. ಇದಾಯಿತು, ನೀರು ಬಿತ್ತು, ಫಸ್ಟ್ ಶಾಟು ಒಬ್ಬಳೆ ನಿಂತಿದ್ದೆ, ತೊಂದರೆ ಇಲ್ಲ ಆಗೋಯ್ತು. ನೆಕ್ಸ್ಟು ಸೈಕಲಲ್ಲಿ ಬರೋದು. ಆ ಸಾಂಗ್ ಶುರು ಆಗೋದೇ ಒಂದು ಸೈಕಲಲ್ಲಿ ಬರ್ತೀನಿ, ಸೈಕಲಿಂದ ಬೀಳ್ತೀನಿ ಆ ಹುಲ್ಲಿನ ತೆಪ್ಪೆ ಮೇಲೆ, ಹೀರೋ ಬರ್ತಾರೆ, ಈ ಥರದ್ದೊಂದು ಸೀಕ್ವೆನ್ಸು. ನಂಗೆ ಸೈಕಲ್ ಬರಲ್ಲ, ಏನಾದರೂ ಸೈಕಲ್ ಓಡ್ಸೋಕ್ಕೆ ಬರಲ್ಲ ನನಗೆ. ಅದು ಯಾವುದೋ ಸೈಕಲ್ ತಂದಿದ್ರು, ಪಾಪ ಅವರು ಅಡ್ಜಸ್ಟ್ ಮಾಡ್ತೀವಿ ಅಡ್ಜಸ್ಟ್ ಮಾಡ್ತೀವಿ ಅಂತ ಇಟ್ಕೊಂಡು ಸೈಕಲ್ ಓಡ್ಸೋಕ್ಕೆ ಬರಬೇಕಲ್ಲ. ಕಡೆ ಕೆಳಗಿಂದ ಯಾರೋ ಇಟ್ಕೊಂಡ್ರು, ಮುಂದೆಯಿಂದ ಹಿಂಗೆ ಬರೋ ಥರ ಆ ಹುಲ್ಲಿನ ಒಂದು ಇದ್ರ ಥರ ಹಾಕಿದ್ರು. ಅದ್ರ ಮೇಲೇ ಅದ್ರ ಹತ್ರ ಬಂದು ಹಿಂಗೆ ಕೈ ಬಿಟ್ಟರು, ನಾನು ನ್ಯಾಚುರಲ್ಲಾಗಿ ಹಂಗೆ ಬಿದ್ದೆ. ಅಲ್ಲಿವರೆಗೂ ಓಕೆ, ಕಟ್. ಸಾಂಗಲ್ಲಿ ಒಂದು 5 ನಿಮಿಷದ ಸಾಂಗ್ನ ನಾವು 3 ದಿವಸ 4 ದಿವಸ ಶೂಟಿಂಗ್ ಮಾಡ್ತೀವಿ. ಸೊ ಹಾಗಾಗಿ ಎಷ್ಟು ಶಾರ್ಟ್ಸ್ ಕಟ್ ಆಗ್ಬೋದು ಅನ್ನೋದು ನೀವು ಊಹಿಸ್ಕೋಬೋದು. ಸೊ ಅಲ್ಲಿ ಬಿತ್ತು, ಅದ್ರದ್ದೊಂದು ಕ್ಲೋಸಪ್ಪು ಅದೆಲ್ಲ ಆಯಿತು, ಅಲ್ಲಿವರೆಗೂ ಕಂಫರ್ಟೇಬಲ್ ಇತ್ತು. ಅದಾದಮೇಲೆ ಹೀರೋ ಬರ್ತಾರೆ, ಹೀರೋ ಬಂದುಬಿಟ್ಟು ಕೈಯಲ್ಲಿ ಹಿಂಗೆಲ್ಲ ಕೆನ್ನೆ ಮುಟ್ಟಿ ಮುದ್ದಾಡಿ ಹಿಂಗೆ ಎಳ್ಕೋತಾರೆ, ಅಲ್ಲಿಂದ ಡ್ಯಾನ್ಸು ಶುರು. ಅಲ್ಲಿವರೆಗೂ ಓಕೆ ಇತ್ತು, ನನಗೆ ಟೆನ್ಷನ್ ಇಲ್ಲ.
ಡ್ಯಾನ್ಸ್ ಶುರು ಆಯಿತು. ಒಂದೆರಡು ಸ್ಟೆಪ್ಪು ಮಾಡಿಸಿದ್ರು, ಅವ್ರಿಗೆ ಸಮಾಧಾನ ಇಲ್ಲ ಕೊರಿಯೋಗ್ರಾಫರ್ಗೆ. ಇಲ್ಲಮ್ಮ ಹಿಂಗೆ ಬರಬೇಕು ಹಿಂಗೆ ಬರಬೇಕು ಅಂತ ತುಂಬ ಪೇಷಂಟಾಗಿ ಹೇಳ್ಕೊಡ್ತಾಯಿದ್ರು. ಸೊ ಒಂದೆರಡು ಸ್ಟೆಪ್ಪು ಸ್ವಲ್ಪ ಸಿಂಪಲ್ಲಾಗಿತ್ತು, ಒಂಚೂರು ಮಾಡಿಬಿಟ್ಟೆ. ಅದಾದಮೇಲೆ ಒಂದು 5-6 ಸೆಕೆಂಡ್ ಬರೋ ಅಂಥ ಒಂದು ಸ್ಟೆಪ್ಪು, ಇಲ್ಲಿಂದ ಕೈ ಹೋಗುತ್ತೆ ಕಾಲಿಂಗ್ ಬರುತ್ತೆ, ಇಬ್ಬರು ಒಂದೇ ಥರ ಕೊಡ್. ಬಾಲರಾಜ್ ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ, ಯಾಕಂದರೆ ಅವ್ರು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ನಂಗೆ ಡ್ಯಾನ್ಸ್ ಬರಲ್ಲ, ಕಾಲು ಓಡಿದ್ರೆ ಕೈ ಓಡಲ್ಲ, ಕೈ ಓಡಿದ್ರೆ ಕಾಲು ಓಡಲ್ಲ, ಇದೆರಡೂ ಓಡಿದ್ರೆ ಎಕ್ಸ್ಪ್ರೆಷನ್ ಬರಲ್ಲ. ಹೀಗೆ ಇದಾಗೋಯ್ತು, ಟೆನ್ಷನ್ ಆಗೋಯ್ತು. ಈ ಮಧ್ಯೆ ಬ್ರೇಕ್ ಆಯಿತು. ಬ್ರೇಕ್ ಆದಾಗ ನಮ್ಮಪ್ಪ ಒಂದೇ ಡೈಲಾಗು, ಮೊದಲಿಂದನೂ ಬೇಕಿತ್ತ ನಮಗಿದೆಲ್ಲ ಬೇಕಿತ್ತ, ಅಣ್ಣಂಗೆ ಒಂಚೂರು ಇಷ್ಟ ಇಲ್ಲ, ಬೇಡ ಇತ್ತು ನಮಗೆ. ಅಮ್ಮ ಅಂದರು ಒಪ್ಕೊಂಡ್ಮೇಲೆ ಸಾಂಗ್ ಬಿಟ್ಬಿಡೋಕ್ಕಾಗತ್ತಾ, ಇದು ಮುಗಿಸ್ಬಿಟ್ಟು ಯೋಚನೆ ಮಾಡೋಣ, ಇನ್ನು ಮಾಡಲ್ಲ ಅವಳಿಗೂ ಸಾಕಾಗೋಗಿದೆ, ಕಷ್ಟ ಆಗುತ್ತೆ ಅವಳಿಗೂ ಅಂತ ಅಮ್ಮ. ಒಂದು ಕಡೆ ಸಾಂಗ್ ಮುಗಿಸ್ಕೊಂಡು ಬಂದ್ವಿ, ಐ ಮೀನ್ ಬ್ರೇಕ್ ಮುಗಿಸ್ಕೊಂಡ್ಬಂದ್ವಿ, ಅಷ್ಟರಲ್ಲೊಂದು 11:30-12 ಗಂಟೆ ಆಗೋಗಿದೆ. ನೀರು ಬೀಳ್ತಾ ಇದೆ, ಚಳಿ, ಟವಲ್ ಹಾಕಿದ್ದಾರೆ, ಶಾಲ್ ಹಾಕಿದ್ದಾರೆ, ನಡುಗ್ತಾ ಇದೆ, ತುಂಬ ಸಣ್ಣನೂ ಇದ್ದೆ ನಾನು ಅವಾಗ. ಇದ್ರ ಮಧ್ಯೆ ಅವರು ಕೊರಿಯೋಗ್ರಾಫರು ತಮಿಳಲ್ಲಿ, ಯಾರ್ಯಾರನ್ನು ಕರ್ಕೊಂಬಂದು ನಮ್ಮ ಪ್ರಾಣ ತೆಗಿತೀರಾ ಸರ್ ನೀವು, ನಮಗೂ ಬೇರೆ ಕಡೆ ಕೆಲಸ ಇರುತ್ತೆ ಮುಗಿಸ್ಕೊಂಡು ಹೋಗಬೇಕು, ತಮಿಳಲ್ಲಿ ಬೇರೆ ಎದಕ್ಕೆ ಉಯಿರೆಡ್ಕ್ರಿಂಗೆ ನಮ್ಮಳ ಹಿಂಗೆ ಕುಪ್ಟು ಒಂದು ವರಾದಿರ್ಕರ ಆಳ ಕುಪ್ಟು ಒಂದು ಅಂತೆಲ್ಲ ಮಾತಾಡಿಬಿಟ್ರು. ನನಗೆ ಅದು ಕೇಳಿಸ್ಬಿಡ್ತು, ಅವರು ತಮಿಳಲ್ಲಿ ನಮ್ಗೆ ಅರ್ಥ ಆಗಲ್ಲ ಅನ್ನೋ ಥರ ಮಾತಾಡಿದ್ರು. ನನಗೆ ತುಂಬ ಮನಸ್ಸಿಗೆ ಹರ್ಟ್ ಆಗೋಯ್ತು. ಗುರು ಪ್ರಸಾದ್ ಅಂಥೇಳಿ ಅದರ ಡೈರೆಕ್ಟ್ರು, ಅವರು ಅಲ್ಲಿವರೆಗೂ ಹೊಸ ಹುಡುಗಿ, ನಾ ಹೇಳಿದ್ನಲ್ಲ ನಿಮಗಾಗಲೇ ಕನ್ನಡದವರು ಅಂಥೇಳಿ ಇಡೀ ಟೀಮು ತುಂಬ ಎನ್ಕರೇಜ್ ಮಾಡಿ, ಕಾವ್ಯಾನೂ ಹೊಸಬ್ಳು, ನಾನೂ ಹೊಸಬ್ಳು, ಬಾಲರಾಜ್ ಅವರು ಅಷ್ಟೇ, ಅಂತ ದೊಡ್ಡ ಮನೆತನದಿಂದ ಬಂದವರು, ತಾರಾ ಎಕ್ಸ್ಪೀರಿಯೆನ್ಸ್ ಇದ್ದರು, ಸೀಕೈ ಚಂದ್ರು, ದೇವರಾಜ್, ಇವ್ರುಗಳ ಮಧ್ಯೆಲ್ಲ ಆ್ಯಕ್ಟ್ ಮಾಡಿ ಬಂದಾಗ ನನಗೆ ಹೊಸಬ್ಳು ಅಂತ ಅನಿಸಿರಲಿಲ್ಲ, ತುಂಬ ಪುಟ್ಟ ಅನುಭವ ಇಟ್ಕೊಂಡು ಬಂದವಳು ನಾನು. ಇವ್ರು ಯಾವಾಗ ಹಿಂಗೆ ಅಂದ್ಬಿಟ್ರೋ, ಒಂದು ಸೆಲ್ಫ್ ರೆಸ್ಪೆಕ್ಟ್ ಎಲ್ಲೋ ಒಂದು ಕಡೆ ಹರ್ಟ್ ಆಗುತ್ತಲ್ಲ, ತುಂಬ ಬೇಜಾರಾಗೋಯ್ತು ಸರ್ ನನಗೆ. ನಂಗೆ ಅಗತ್ಯ ಇಲ್ವಲ್ಲ, ಏನಕ್ಕೆ ಬಂದು ನಾನು ಇವ್ರ ಹತ್ರ ಬೈಸ್ಕೋಬೇಕು, ಆಮೇಲೆ ನನ್ನ ಪ್ಲಸ್ಸು ಮೈನಸ್ ಇವ್ರಿಗೆ ಗೊತ್ತಿರೋದು, ನಾನು ಹೇಳಿದ್ದೀನಿ ಮೊದಲೇ ನನಗೆ ಡ್ಯಾನ್ಸ್ ಮಾಡೋಕ್ಕೆ ಬರಲ್ಲ ಅಂಥೇಳಿ. ಅವ್ರು ಕಳಿಸ್ದಾಗಲೂ ಅವ್ರಿಗೆ ಫೀಡ್ಬ್ಯಾಕ್ ಅದೇ ಸಿಕ್ಕಿದೆ, ಇವ್ರಿಗೆ ಸ್ವಲ್ಪ ಕಷ್ಟ ಇದೆ ಅಂತ. ನಡೆಯೋದೆಲ್ಲ ಏನೋ ಒಂಚೂರು ಹಿಂಗಿಂಗೆಲ್ಲ ಹೇಳ್ಕೊಟ್ಟಿದ್ರು, ಅದನ್ನೇನೋ ಒಂಚೂರು ಮಾಡಿದೆ ನಾನು. ಅದು ಬಿಟ್ಟು ಈ ಥರ ಸೀರಿಯಸ್ಸಾಗಿ 3-4 ಸ್ಟೆಪ್ ಇಟ್ಕೊಂಡು ಡ್ಯಾನ್ಸ್ ಮಾಡೋದು ನನಗೆ ನಿಜ ನನಗೆ ಅನುಭವನೂ ಇಲ್ಲ, ನಂಗೆ ಬರಲ್ಲ ಅಂತಲೂ ನಾನು ಹೇಳಿದ್ದೆ. ಅವರು ಗುರು ಅವರು ಹೋಗಿ ಹತ್ತಿರದಿಂದ ಏನೋ ಕೇಳಿಸ್ಬಿಡುತ್ತೆ ಅನ್ನೋ ಥರ ಡೈರೆಕ್ಟ್ರ್ ಹೋಗಿ ಅವ್ರ ಹತ್ರ ಏನೋ ಮಾತಾಡ್ತಿದ್ರು. ಆ ಅಮ್ಮ ಯಾರೋ ತುಂಬ ಕಿರ್ಚಾಡ್ತಾಯಿದ್ರು, ಯಾಕಂದರೆ ಅವ್ರಿಗೂ ಪಾಪ ಪೇಷನ್ಸ್ ಹೋಗ್ಬಿಟ್ಟಿತ್ತು. ಬಹುಶಃ ಅವರು ಹೀರೋಯಿನ್ ಅಂತಂತಂದರೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಇರೋರು ಡ್ಯಾನ್ಸ್ ಬರೋರೇ ಬರ್ತಾರೆ, ಅವ್ರ ಅನುಭವದಲ್ಲಿ ಅದೇ ಆಗಿತ್ತೇನೋ, ಒಂಚೂರು ಹೇಳ್ಕೊಟ್ರೆ ಮಾಡಿಬಿಡ್ತಾರೆ ಅನ್ನೋ ಥರ. ಬಟ್ ಇದು ಅವ್ರಿಗೂ ಒಂದು ವ್ಯತ್ಯಾಸವಾದ ಅನುಭವ ಆಯಿತು, ಸಿಟ್ಟು ಬಂದುಬಿಡ್ತು ಅವ್ರಿಗೂ. ನಾನು ನಮ್ಮ ಅಪ್ಪ ಅಮ್ಮ ಹತ್ರ ಹೋಗಿ ನಿಂತ್ಕೊಂಬಿಟ್ಟೆ. ನಾನು ಅಂದರೆ ಡ್ಯಾಡಿ ಇಲ್ಲ, ನಂಗೆ ಫಿನಿಶ್ ಮಾಡೋಕ್ಕೆ ಇಷ್ಟ ಇಲ್ಲ ಇದು, ನನ್ನ ಮನೆಗೆ ಕರ್ಕೊಂಡು ಹೋಗೋಣ ನಾವು, ಅವ್ರೇನಾದರೂ ಮಾಡ್ಕೊಳ್ಳಿ ಅಣ್ಣ, ನನಗಾಗಲ್ಲ ಇದು, ನಾವು ಹೋಗೋಣ ಮನೆಗೆ, ನಾನು ಮಾಡಲ್ಲ ಅಂತಂದೆ. ನಮ್ಮಮ್ಮನೂ ಅಂದರು ಏನಪ್ಪ ಹಿಂಗೆಲ್ಲ ಮಾತಾಡ್ತಾರೆ, ನಮ್ಗೆ ಈ ಥರ ಎಲ್ಲ ಅನ್ನಿಸ್ಕೊಂಡು ಅಗತ್ಯ ಇಲ್ಲ. ಹಾಗೆ ನಮ್ಮಮ್ಮ ಅಂದರು ನಾವಿಬ್ಬರು ಗೌರ್ಮೆಂಟ್ ಸರ್ವೆಂಟ್ಸು, ನಮಗಿದು ಬೇಡ ಗುರು, ನಿಮಗೆ ಗೊತ್ತಲ್ಲ ನಮಗೆ ಈ ಥರ ಕಷ್ಟ ಆಗುತ್ತೆ ನಮಗೆ, ನಾವು ಹೋಗ್ತೀವಿ ಇವತ್ತಿಗೆ, ಬಿಟ್ಬಿಡಿ ನಮ್ಮನ್ನು, ನಾವು ಮಾಡಲ್ಲ ಅವಳು ಅಂತಂದು. ಸರಿ, ಅವ್ರದ್ದು ಹೀರೋದೇನೋ ಒಂದು ಸುಮಾರು ಸೋಲೋ ಬಿಟ್ಟಿತ್ತು, ಅವ್ರು ಅದನ್ನು ಶುರು ಮಾಡಿದ್ರು, ನಾವು ಮನೆಗೆ ಬಂದುಬಿಟ್ವಿ. ಅದಾದಮೇಲೆ ನೆಕ್ಸ್ಟ್ ಡೇ ಅವ್ರಿಗೆ ಕಂಟಿನ್ಯೂಸ್ 3 ದಿವಸ ಮಾಡಲೇಬೇಕಲ್ಲ, ಯಾಕಂದರೆ ಕೊರಿಯೋಗ್ರಾಫರ್ಸ್ ಅಲ್ಲಿಂದ ಬಂದಿದ್ದಾರೆ ಮಾಡಿದ್ದಾರೆ. ಬೆಳಗ್ಗೆ ಎದ್ದು ಡೈರೆಕ್ಟ್ರು, ಅಸೋಸಿಯೇಟು, ಪ್ರೊಡ್ಯೂಸರು ಎಲ್ಲ ಮನೆಗೆ ಬಂದರು. ಮುಗಿಸ್ಕೊಡದೆ ಹೋದರೆ ನಮಗೆ ಅಷ್ಟು ಶೂಟಿಂಗ್ ಮಾಡಿರೋದು ವೇಸ್ಟ್ ಆಗೋಗುತ್ತೆ, ಸ್ಕ್ರಿಪ್ಟಲ್ಲಿ ತುಂಬ ಇಂಪಾರ್ಟೆಂಟ್ ಸಾಂಗ್ ಇದು, ನಮಗೆ ಬೇಕೇ ಬೇಕು, ನೀವು ಹೆಂಗಾದರೂ ಮಾಡಿ ಫಿನಿಷ್ ಮಾಡಿಕೊಡಲೇಬೇಕು, ಇಲ್ಲಾದರೆ ಕಷ್ಟ ಆಗುತ್ತೆ, ಅಷ್ಟು ದುಡ್ಡು ಹೋಗ್ಬಿಡುತ್ತೆ ನಮಗೆ, ಸ್ಟಾಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅಲ್ಲಿವರೆಗೂ ನಾನು ಹೇಳ್ದಂಗೆ ನಿಮಗೆ 4 ತಿಂಗಳಾಗಿತ್ತು ಸಿನಿಮಾ ಫಿನಿಷ್ ಆಗಿ, ಅದರಲ್ಲಿ ಸುಮಾರು ಸೀನ್ಗಳು ನಾನೊಂದು 50-60 ಸೀನ್ಗಳು ಮಾಡಿಬಿಟ್ಟಿದ್ದೆ, ಗಗನ ಥರ ಅಲ್ಲ ಇದು. ಸರ್, ನಾನಂದೆ ಇಲ್ಲ ನನಗಾಗಲ್ಲ ಮಾಡೋಕ್ಕೆ, ನಾನು ಅವ್ರ ಹತ್ರ ಬೈಸ್ಕೊಳ್ಳೋಕ್ಕೂ ಇಷ್ಟ ಇಲ್ಲ, ನನಗೆ ಬರದೇ ಇರೋ ವಿಷಯದಲ್ಲಿ ನಾನು ಬೈಸ್ಕೊಳ್ಳಲ್ಲ, ನಾನು ನನಗೆ ತುಂಬ ಹಿಂಸೆ ಆಗುತ್ತೆ, ಇಲ್ಲ ನಾನು ಅವ್ರಿಗೆ ಹೇಳ್ತೀವಿ ಬನ್ನಿ, ನೀವು ತಲೆ ಕೆಡಿಸ್ಕೋಬೇಡಿ ಅಂತಂದರು. ಸರಿ, ಇನ್ನು ಅವ್ರಿಗೂ ತೊಂದರೆ ಆಗೋದು ಬೇಡ, ನಮ್ಮಿಂದ ಯಾರಿಗೋ ಲಾಸ್ ಆಗುತ್ತೆ ಅಂತ ಇದ್ದಾರಲ್ಲ ಅಂತಂದ್ಬಿಟ್ಟು ನೆಕ್ಸ್ಟ್ ಡೇ ರಾತ್ರಿಗೆ ಹೋದ್ವಿ. 6 ಗಂಟೆ ಮೇಲೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ಫುಲ್ ನೈಟ್ ಆದ್ದರಿಂದ ಹೋದರೆ ಅವತ್ತು ಆ ಅಮ್ಮ ನಮ್ಮನ್ನು ಇದೇ ಮಾಡಲಿಲ್ಲ, ಹೇಳ್ಕೊಡೋಕ್ಕೆ ಬರಲಿಲ್ಲ, ಅವ್ರ ಅಸ್ಟೆಂಟೇ ಹೇಳ್ಕೊಡ್ತಾಯಿದ್ರು. ನನಗೆ ಹೆಂಗೆ ನನಗೆ ಹೆಸರು ನೆನಪಿಲ್ಲ ಸರ್, ಯಾರೋ ತಮಿಳಿಂದ ಅನ್ನೋದು ನನಗೆ ಗೊತ್ತಿದೆ, ಬಟ್ ಹೆಸರು ನೆನಪಿಲ್ಲ ನನಗೆ. ಸರಿ, ತುಂಬ
ಹೋದೆ, ಅವರು ಇಗ್ನೋರ್ ಮಾಡಿಬಿಟ್ರು ನನ್ನ. ನಾನು ಅಷ್ಟು ಬಾದರ್ ಮಾಡ್ಕೊಳ್ಳಿಲ್ಲ, ಅಯ್ಯೋ ಅವ್ರು ಬರದೇ ಹೋದ್ರೇ ಸಾಕಪ್ಪ ಅಂತ ದೇವರಲ್ಲಿ ಕೇಳ್ಕೊತಾ ಇದ್ದೆ. ಅವ್ರ ಅಸ್ಟೆಂಟ್ ಬಂದು ಪಣ್ಣಂಗಮ್ಮ ಅಂತ ಪಾಪ ಅವರು ತುಂಬ ಪ್ರೀತಿಯಿಂದ ಇದು ಮಾಡಿದ್ರು. ನನಗೆ ಹೆಂಗೆ ಬಂತೋ ಇವ್ರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಎರಡನೇ ದಿವಸನೇ ನಮ್ಮದೇನಿತ್ತು ಪೋರ್ಷನ್ನು, ಬಹುಶಃ ಸಾಂಗು ಸ್ವಲ್ಪ ಕಟ್ ಮಾಡಿ ಕಾನ್ಸಂಟ್ರೇಟು ಬಾಲು ಅವ್ರ ಮೇಲೆ ಜಾಸ್ತಿ ಮಾಡಿದ್ರು, ಬಾಲರಾಜ್ ಅವ್ರು ಮುಗಿಸಿದ್ರು. ನಂದೇನಿತ್ತು ಪೋರ್ಷನ್ ಎಷ್ಟು ಮಾಡೋಕ್ಕಾಗತ್ತೆ ನನ್ನ ಮಟ್ಟಿಗೆ ಅದು ಮಾಡಿಬಿಟ್ಟು ಮುಗಿಸ್ಕೊಟ್ಬಿಟ್ಟೆ ಸಿನಿಮಾ. ಆಮೇಲೆ ಸರಿ ಬೇಡವೇ ಬೇಡ ಇನ್ನು ಸಿನಿಮಾ ಸರಿ ಬರೋದಿಲ್ಲ ನಮಗೆ ಅನ್ನೋ ಥರ ಒಂದು ಫೀಲಿಂಗ್ ಆಗೋಯಿತು. ಅದಾದಮೇಲೆ ನಮ್ಮದು ಡಿಗ್ರಿ ಇತ್ತು, ಅಲ್ಲಿ ಕಂಟಿನ್ಯೂ ಮಾಡ್ತಾಯಿದ್ದೆ. ನನ್ನ ಕಾಲೇಜಿನ ಕಲ್ಚರಲ್ ರೆಪ್ಪಾಗಿ ಎಲೆಕ್ಟ್ ಆದೆ ನಾನು ವೋಟಿಂಗ್ ಇದರಲ್ಲಿ. ಸೊ ಇಂಡಿಪೆಂಡೆಂಟಾಗಿ ನಿಂತು ಐ ಗಾಟ್ ಸೆಲೆಕ್ಟೆಡ್. ಸೊ ಐ ಬಿಕೇಮ್ ದ ಕಲ್ಚರಲ್ ಸೆಕ್ರೆಟರಿ ಆಫ್ ಮೈ ಕಾಲೇಜ್ ಆ ವರ್ಷ. ಸೊ ನಾನು ಆ ಕೆಲಸದಲ್ಲೆಲ್ಲ ಬ್ಯುಸಿ ಇದ್ದೆ, ಎಲ್ಲ ಮಾಡಿದೆ. ಈ ಮಧ್ಯೆ ಸುಮಾರು ಸಿನಿಮಾಗಳು ಬಂತು, ನಾವು ಮಾಡಲ್ಲ ಅಂದ್ವಿ. ಯಾರೋ ವಿಷ್ಣುವರ್ಧನ್ ಸರ್ ಜೊತೆ ಸಿನಿಮಾ, ಅವರು ಸರಿತಾ ಮಾಧವಿ ಜೊತೆ ಒಂದು ಸಬ್ಜೆಕ್ಟ್ ಮಾಡಿದ್ರಲ್ಲ ಸರ್, ಮಲೆಯ ಮಾರುತ ಆ ಥರದ್ದೊಂದು ಸಬ್ಜೆಕ್ಟು. ವಿಷ್ಣು ಸರೇ ಹೀರೋ, ನೀವೊಂದು ಹೀರೋಯಿನಾಗಿ ಬರ್ತ್ ಮಾಡ್ತೀರಾ ಅಂತ ಯಾರೋ ಒಂದಷ್ಟು ಯಾರೋ ನಾರ್ತ್ ಕರ್ನಾಟಕದಿಂದ ಪ್ರೊಡ್ಯೂಸರ್ಸ್ ಬಂದಿದ್ದರು. ನಾವು ಅಂದ್ವಿ ಇಲ್ಲ ಸರ್, ನಮಗೆ ಡ್ಯಾನ್ಸೇ ಬರೋದಿಲ್ಲ, ಅದ್ರ ಗಂಧನೇ ಇಲ್ಲ, ನೀವು ಹೊಸಬ್ರು ಅಂತ ಹಾಕೊಂಡ್ಬಿಡ್ತೀರಾ ಮತ್ತು ನಿಮಗೂ ತೊಂದರೆ ಆಗುತ್ತೆ ಅಂತಂದ್ಬಿಟ್ಟು ಅವ್ರು ಅಡ್ವಾನ್ಸ್ ಸಮೇತ ಬಂದಿದ್ದರು. 50,000 ರೂಪಾಯಿ ಫಸ್ಟ್ ಟೈಮ್ ದೊಡ್ಡ ಅಡ್ವಾನ್ಸ್ ಇಟ್ಕೊಂಡು ಬಂದಿದ್ದರು. ನಾವು ಇಲ್ಲ ಮತ್ತೆ ಅಲ್ಲಿ ಸಿಕ್ಕಾಕ್ಕೊಂಡು ಮುಜುಗರ ಪಡೋದು ಬೇಡ ಅಂತಂದ್ಬಿಟ್ಟು ಮೈ ಫಾದರ್ ಟೋಲ್ಡ್, ಅವಳಿಗೆ ಬರಲ್ಲ ಸರ್ ಡ್ಯಾನ್ಸ್ ಗೀನ್ಸ್ ಎಲ್ಲ. 50,000 ರೂಪಾಯಿ ನಿಮಗೆ 1989-90 ಇಟ್ ವಾಸ್ ಎ ಹ್ಯೂಜ್ ಅಮೌಂಟ್ ನಮಗೆ. ನಮ್ಗೆ ಅಮೌಂಟ್ ಯಾವತ್ತೂ ಅಟ್ರ್ಯಾಕ್ಟೇ ಆಗಿಲ್ಲ. ನಾನು ನಿಮ್ಗೆ ಹೇಳ್ದಂಗೆ ಮೊದಲಿಂದನೂ ನಮ್ಗೆ ಅಮೌಂಟ್ ಕಡೆ ಯಾವತ್ತೂ ಒಂದು, ಬಿಕಾಸ್ ನಾವು ಆ ದುಡ್ಡು ದುಡಿಬೇಕು ಅನ್ನೋ ಒಂದು ಇದರಲ್ಲಿ ಬರದೇ ಇರೋದ್ರಿಂದ ಬಹುಶಃ ನಮ್ಗೆ ಅದು ಅವ್ರು 50,000 ಎತ್ತು ತೋರಿಸಿದ್ರು, ಮೇ ಬಿ ದೇ ವಿಲ್ ಗೆಟ್ ಅಟ್ರ್ಯಾಕ್ಟೆಡ್ ಅನ್ನೋ ಥರ. ನಮ್ಮ ತಂದೆ ಅಂದರು ಇಲ್ಲ ದುಡ್ಡಿನ ಪ್ರಶ್ನೆ ಅಲ್ಲ ಸರ್, ಅವಳು ಕೆಲಸನೇ ಬರದೇ ಇದ್ಮೇಲೆ ಕರ್ಕೊಂಡು ಏನು ಮಾಡ್ತೀರಾ, ಬರಲ್ಲ ಆ ಮಗು ಕೆಲಸ, ಏನು ಮಾಡ್ತೀರಾ ನೀವು ಕರ್ಕೊಂಡು ಹೋಗಿ, ಕ್ಲಾಸಿಕಲ್ ಡ್ಯಾನ್ಸ್ ಅಂತೀರ ಇದು. ಇದಕ್ಕೆ ಮಧ್ಯೆ ಏನಾಗಿತ್ತು, ಒಂದು 2-3 ಸಿನಿಮಾ ಮಧ್ಯೆ ಬಂದಾಗ ಈ ಡ್ಯಾನ್ಸ್ಗೋಸ್ಕರ ನೆಕ್ಸ್ಟ್ ಯಾವುದು ಬಿಟ್ಟು ಹೋಗಬಾರ್ದು ಅಂದ್ಬಿಟ್ಟು ಜಯಶ್ರೀ ಅಂತ ಅಂದ್ಬಿಟ್ಟು ನಮ್ಮಮ್ಮ ಮೊದಲು ಅವ್ರ ಫ್ರೆಂಡ್ ತಂಗಿ ಹತ್ರ ಕಳಿಸಿದ್ರಲ್ಲ ಅಲ್ಲಿ ಹೋದೆ ನಾನು, ಕಲ್ಯಾಣ ನೋಡೋಣ ಒಂದ್ಸಲಿ ಆಗುತ್ತಾ ಅಂದ್ಬಿಟ್ಟು. ಸರಿ ಅವರು ಒಂದಷ್ಟು ಹೇಳ್ಕೊಟ್ರು ಪಾಪ ಸ್ಟೆಪ್ಸು ನನಗೆ. ನಾನು ಕಲಿಯೋವಾಗಲೂ ನಂಗೆ ಕಾನ್ಫಿಡೆನ್ಸ್ ಇಲ್ಲ, ನಮಗೆ ಬರದೇ ಇರೋ ಕೆಲಸ ಅದು, ಬಹುಶಃ ನಂಗೆ ಇಂಟ್ರೆಸ್ಟೂ ಇರಲಿಲ್ಲ ಅನಿಸುತ್ತೆ. ಸರಿ ಅವರೊಂದಷ್ಟು ಹೇಳ್ಕೊಟ್ರು, ಬಟ್ ಅದನ್ನ ಇಟ್ಕೊಂಡು ನಾನು ಕ್ಲಾಸಿಕಲ್ ಸಬ್ಜೆಕ್ಟ್ ಮಾಡೋಕ್ಕೆ ಹೋದರೆ ನಾನು ತುಂಬ ಸ್ಟೂಪಿಡ್ ಆಗಿಬಿಡ್ತೀನಿ. ಐ ಡೋಂಟ್ ವಾಂಟ್ ಟು ಬಿಕಮ್ ಸ್ಟೂಪಿಡ್. ನನಗೆ ಯಾವ ಇವತ್ತಿಗೂ ಅಷ್ಟೇ, ನನಗೆ ಏನು ಕಾನ್ಫಿಡೆನ್ಸ್ ಇದೆಯೋ ನಾನು ಆ ಕೆಲಸನ ತುಂಬ ಈಸಿಯಾಗಿ ತೊಗೊಂಡು ಮಾಡ್ತೀನಿ. ಕಾನ್ಫಿಡೆನ್ಸ್ ಇಲ್ಲದೆ ಇರೋದ್ರಿಂದ ನಾನು ಅದನ್ನು ಮುಜುಗರ ಪಡ್ಕೊಳ್ಳಲ್ಲ, ಇನ್ನೊಬ್ರಿಗೂ ಅದನ್ನು ಮುಜುಗರ ಪಡಿಸಲ್ಲ. ಅದೊಂದು ನನ್ನ ಬೇಸಿಕ್ ಕ್ಯಾರೆಕ್ಟರ್ ಲೈಫಲ್ಲಿ. ಸೊ ನಮ್ಮ ತಂದೆ ಅಂದರು ಇಲ್ಲ ಅವಳಿಗೆ ಅದು ಕೆಲಸನೇ ಬರೋದಿಲ್ಲ ಅವಳಿಗದು, ಮತ್ತು ನೀವು ಕರ್ಕೊಂಡು ಹೋಗಿ ಯಾಕೆ ಮುಜುಗರ ಪಡ್ತೀರಿ, ಬೇಡ ಬಿಟ್ಬಿಡಿ. ಅವ್ರು ಒಂದು 2 ಅವರ್ಸ್ ಕೂತ್ಕೊಂಡ್ರು ಪಾಪ ಕನ್ವಿನ್ಸ್ ಮಾಡೋಕ್ಕೆ, ಇದು ಮಾಡ್ತೀವಿ, ನಮಗೆ ಈ ಅನುಭವ ಇತ್ತಲ್ಲ ಆಲ್ರೆಡಿ, ಬೇಡ ಬಿಟ್ಬಿಡಿ ಅಂಥೇಳಿ ಕಳಿಸ್ಬಿಟ್ರು. ಆಮೇಲೆ ಹೀಗೆ ಕಾಲೇಜ್ಗೆ ಹೋಗ್ತಾಯಿದ್ದೆ ಬರ್ತಾಯಿದ್ದೆ, ಶಂಕರ್ನಾಗ್ ಸಿನಿಮಾ ಒಂದು ಜಯಬೇರಿ ಅಂಥೇಳಿ ಒಂದು ಸಿನಿಮಾ ಬಂತು.